हेलो स्टूडेंट्स, आप सबको मेरे नमस्कार। मेरा नाम है नलिनी। बच्चों, हम आज एक नया पाठ को पढ़ेंगे। क्या है पाठ का नाम? होशियार सेवक। क्या है पाठ का नाम? होशियार सेवक। ए वाई सर्वेंट। सर्वेंट का मतलब अथवा सेवक का मतलब क्या है? एक नौकर, काम करने वाला एक नौकर। क्यों ये नौकर को होशियार कहते हैं? क्या है इस पाठ में? ऐसे होशियार बनने का काम इस सेवक ने क्या किया? आइए अब देखेंगे। एक बादशाह मोहम्मद के एक सेवक का नाम अयाज था। बादशाह मोहम्मद के एक सेवक का नाम अयाज था। वह अनपढ़ होते हुए भी चतुर था। बादशाह उसकी बहुत कद्र करता था और राजकाज में सलाह लेता था। यह देखकर दरबारी मन ही मन जलते थे। एक दिन बादशाह किले की छत पर टहल रहे थे। उन्होंने देखा कि एक काफिला दूर से आकर रुका है। बादशाह ने एक दरबारी से कहा कि पूछकर आइए कि यह काफिला कहाँ से आया है। देखिए बच्चों, बादशाह मोहम्मद के एक सेवक का नाम अयाज था। बादशाह मीन्स रूलर, किंग। उसका नाम था मोहम्मद। क्या है? बादशाह का नाम मोहम्मद है। मोहम्मद के एक सेवक का नाम था अयाज। क्या था सेवक का नाम? अयाज। बादशाह का नाम था मोहम्मद और सेवक का नाम अयाज था। वह अनपढ़ होते हुए भी चतुर था। ये अयाज सेवक अनपढ़ था। सेवक का नाम है अयाज। इन्होंने अनपढ़ हुए भी बहुत चतुर था। बादशाह उसकी बहुत कद्र करता था। यानी कद्र के मतलब है इज्जत। बादशाह ने इस सेवक को बहुत इज्जत करता था और राजकाज में सलाह लेता था। कौन सलाह लेता था? बादशाह किसी से? अयाज से। राजकाज की मतलब है सरकार यानी गवर्नमेंट। यह देखकर दरबारी मन ही मन जलते थे। अन्य सेवकों को, इन सेवक को देखकर, इस सेवक को कौन है, अयाज को देखकर अन्य दरबारियों को बहुत ही मन जलते थे, क्योंकि ये सेवक बहुत होशियार था। नोड़ी मक्कले, पाठद हेसरु होशियार सेवक, बुद्धिवंत सेवक। बादशाह मोहम्मद के एक सेवक का नाम अयाज था। नोड़ी, बादशाह अंदरे ओब्ब राज, शासक अंदरे रूलर, रूलर न माडुवंत व्यक्ति। अवन हेसरेनु? मोहम्मद। मोहम्मद के एक सेवक का नाम था अयाज। अवन ओब्ब सेवक, सर्वेंट अंदरे नौकर। नौकर हेसरेनागित्तु? अयाज। एनु? अयाज। ओब्ब अनपढ़ होते हुए भी चतुर्थ। अवनेनागिद्द? अनएजुकेटेड, अनक्षरस्थ। ಅವನಿಗೆ ಓದು ಬರಹ ಬರ್ತಾ ಇರಲಿಲ್ಲ, ಆದರೂ ಸಹ ಅವನು ತುಂಬಾ ಬುದ್ಧಿವಂತನಾಗಿದ್ದ. ಚತುರ್ ಅಂದರೆ ಬುದ್ಧಿವಂತ, ಕ್ಲವರ್, ಬುದ್ಧಿವಂತನಾಗಿದ್ದ. ಬಾದಶಾ ಉಸ್ಕಿ ಬಹುತ್ ಕದ್ರ ಕರ್ತಾತ. ಬಾದಶಾ ಕ್ಯಾ ಕರ್ತಾತ ಉಸ್ಕೋ? ಕದ್ರ ಯಾನಿ ರೆಸ್ಪೆಕ್ಟ್ ಕರ್ತಾತ ಉಸ್ ಸೇವಕ್ಕು. ಆ ಒಬ್ಬ ರಾಜ ಆ ಸೇವಕನನ್ನು ನೋಡಿದ್ರೆ ತುಂಬ ಗೌರವವನ್ನು ಕೊಡ್ತಾ ಇದ್ದ. ಕದ್ರ್ ಅಂದರೆ ಗೌರವ, ರೆಸ್ಪೆಕ್ಟ್. ಏನು ರೆಸ್ಪೆಕ್ಟ್?
ತುಂಬಾ ಗೌರವವನ್ನು ಕೊಡ್ತಾ ಇದ್ದ ಆ ಯಾರಿಗೆ ಅಯಾಜ್ ಅನ್ನೋ ಸೇವಕನಿಗೆ ಆ ರಾಜಕಾಜ್ ಮೇ ಸಲಹಾ ಲೇತಾತ ಅಂದರೆ ಅವನು ಸರ್ಕಾರವನ್ನು ರಾಜಕಾಜ್ ಅಂದರೆ ಗೌರ್ನಮೆಂಟ್ ಸರ್ಕಾರ ಏನಾದರೂ ಸಲಹೆಗಳು ಬೇಕು ಅಂತಂದರೆ ಆ ಒಬ್ಬ ಸೇವಕನಿಂದ ಬಾದಶಾ ಸಲಹೆಗಳನ್ನು ತಗೊಳ್ತಾ ಇದ್ದ ಯಾರಿಂದ ಅಯಾಜ್ ಅನ್ನೋ ಸೇವಕನಿಂದ ಯಾ ದೇಖ್ಕರ್ ದರ್ಬಾರಿ ಮನ್ ಹಿ ಮನ್ ಜಲ್ತೈತೆ ಇದನ್ನು ನೋಡಿ ಬೇರೆ ಸೇವಕರು ಇರ್ತಾರಲ್ಲ ದರ್ಬಾರಿಗಳು ಅಂದರೆ ಆಸ್ಥಾನದಲ್ಲಿ ಕೆಲಸ ಮಾಡುವಂಥವರು ಅವ್ರಿಗೆ ಮನ್ ಹಿ ಮನ್ ಅಂದರೆ ಮನಸ್ಸಿನೊಳಗಡೆನೆ ತುಂಬಾ ಅವ್ರಿಗೆ ಜೆಲಸ್ ಆಗ್ತಾ ಇತ್ತು ಮನಸ್ಸಲ್ಲೇ ಕೊರ್ತಾ ಇದ್ರು ಅವರು ತುಂಬಾ ದ್ವೇಷ ಕಟ್ಕೊಂಡಿದ್ರು ಯಾರ ಮೇಲೆ ಅಯ್ಯಾಜನ್ನ ಸೇವಕನ ಮೇಲೆ ನೆಕ್ಸ್ಟ್ ಏಕ್ ದಿನ್ ಬಾದಶಾ ಕಿಲೆಗೆ ಛತ್ ಪರ್ ಟಹಲ್ ರಹೆತೆ ದೇಖೆ ಏಕ್ ದಿನ್ ಬಾದಶಾ ಕಿಲೆ ಯಾನಿ ಫೋರ್ಟ್ ಫೋರ್ಟ್ ಅಂದರೆ ಕೋಟೆ ಕಿಲೆಗೆ ಛತ್ ಮೇ ಅಂದರೆ ರೂಫ್ ಮೇಲೆ ಏನು ಮಾಡ್ತಿದ್ರು ವಾಕ್ ಟಹಲ್ ಅಂದರೆ ವಾಕ್ ಛತ್ ಅಂದರೆ ರೂಫ್ ಇವಾಗ ಟೆರಸ್ ಅಂತೀವಲ್ಲ ಆ ಥರ ಬಾದಶಾ ಕಿಲೆಗೆ ಛತ್ ಪರ್ ಟಹಲ್ ರಹೆತೆ ಏಕ್ ದಿನ್ ಉನ್ನೋನೆ ದೇಖಾ ಕಿ ಏಕ್ ಕಾಫಿಲಾ ದೂರ್ ಸೆ ಆಕರ್ ರುಕಾ ಹೈ ಏನು ಮಾಡ್ತಿದ್ದ ಬಾದಶಾ ಅವನು ಟೆರೆಸ್ ಮೇಲೆ ಅಂದರೆ ಅವನು ಕೋಟೆಯ ಕಿಲೆ ಅಂದರೆ ಕೋಟೆ ಛತ್ ಅಂದರೆ ರೂಫ್ ಟಹಲ್ ಅಂದರೆ ವಾಕ್ ಗೊತ್ತಾಯ್ತಲ್ವ ನಿಮಗೆ ಮೇಲೆಗಡೆ ಕೋಟೆ ಮೇಲೆಗಡೆ ಓಡಾಡ್ತಾ ಇದ್ದ ಆಗ ಏನಾಯಿತು ಉನ್ನೋನೆ ದೇಖಾ ಏಕ್ ಕಾಫಿಲಾ ಏನು ಯಾರೋ ಕಾಫಿಲಾ ಅಂದರೆ ಲೋಗೊಂಕಿ ಸಮೂಹ ಏನು ಕಾಫಿಲಾ ಅಂದರೆ ಲೋಗೊಂಕಿ ಸಮೂಹ ಅಂದರೆ ಯಾರೋ ಒಂದು ಜನರ ಗುಂಪು ಎಲ್ಲಿಂದನೋ ಬಂದಿರುವಂತಹ ಒಬ್ಬ ಜನರ ಗುಂಪನ್ನು ನೋಡ್ದ ದೂರ್ಸೆ ಆಕರ್ ರುಕಾ ಹೇ ಅಂದರೆ ಎಲ್ಲಿಂದನೋ ಬಂದು ದೂರದಿಂದ ಬಂದರು ಆ ಜನಗಳ ಸಮೂಹವನ್ನು ಇವನು ನೋಡ್ದ ಯಾರು ಬಾದಶಾ ನೋಡ್ದ ಬಾದಶಾನೆ ಏಕ್ ದರ್ಬಾರಿಸೆ ಕಹಾಕಿ ಪೂಜ್ಕರ್ ಆಯೇ ಕಿ ಯಹಾ ಕಾಫಿಲಾ ಕಹಾಸೆ ಆಯಾ ಹೈ ಬಾದಶಾ ಒಬ್ಬ ಸೇವಕನನ್ನು ಕರೆದುಬಿಟ್ಟು ಏನೇ ಹೇಳಿ ಕಳಿಸ್ತಾರೆ ಹೋಗಿ ಅಲ್ಲಿರೋವಂಥ ಕಾಫಿಲಾ ಜನರಿಗೆ ಕೇಳ್ಕೊಂಡು ಬನ್ನಿ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಕಳಿಸ್ತಾನೆ ಪೂಜ್ಕರ್ ಅಂದರೆ ಕೇಳೋದು ಪೂಜ್ಕರ್ ಆಯೇ ಕೇಳಿಬಿಟ್ಟು ಬನ್ನಿ ಕಾಫಿಲಾ ಕಹಾಸೆ ಆಯಾ ಹೈ ಆ ಜನರ ಗುಂಪು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ಕೊಂಡು ಬನ್ನಿ ಅಂತ ಒಬ್ಬ ಸೇವಕನಿಗೆ ದರ್ಬಾರಿಯನಿಗೆ ಹೇಳಿ ಕಳಿಸ್ತಾರೆ ಯಾರು ಬಾದಶಾ ಮುಂದೆ ಏನಾಗುತ್ತೆ ಹಾಗೆ ಕ್ಯಾ ಹೋತಾ ಹೇ ಹಮ್ ಅಗ್ಲೆ ಕ್ಲಾಸ್ ಮೇ ಪಡ್ಲೆಂಗೆ ಔರ್ ಸಮಜ್ಲೆಂಗೆ ನಮಸ್ಕಾರ